कौन भी पहचान नहीं कर दो वो सही है यहाँ का अच्छा है कौन है हमारा सर अच्छा है जाके जा सको भी उन्होंने फोन नहीं लगा दिया उनको नहीं उनको कांटेक्ट नहीं कांटेक्ट तुम रामबिन का फोटो कर यार है अलीशा साल है नाइन्थ कहाँ जाते हैं बॉयस को अभी तुम्हारा अम्मी नो याद नहीं आती क्या तुम तेरे एक रूम में बंद करे कर को बोले उसके बुला ले अभी तुम्हारा अम्मी नो बुला लेगा ಹೆಸರು ಅಲಿಶಾ ನಮ್ಮ ಮಮ್ಮಿಗೆ ಅಲ್ಲಿ ಸೌದಿ ಅರೇಬಿಯಾ ಕರ್ಕೊಂಡು ಹೋಗ್ಯಾರ ನಮ್ಮ ಮಮ್ಮಿಗೆ ಇನ್ನೊಂದು ಭಾಳ ಇದು ಆಗಾಕತೈತಿ ಅವ್ರು ನಮ್ಮ ಮಮ್ಮಿಗೆ ಪ್ಲೀಸ್ ದಯವಿಟ್ಟು ಸರ್ಕಾರಿಲಿಂದ ಕಳಿಸ್ಬಿಡಿ ನಮ್ಮ ಮಮ್ಮಿಗೆ ಭಾಳ ಇದು ಆಗಾಕತೈತಿ ನಮ್ಮ ಮಮ್ಮಿಗೆ ಅವರು ಸೇದವರು ಏಜೆಂಟ್ಲಿಂದ ತ್ರೂ ಕರ್ಕೊಂಡು ಹೋಗ್ಯಾರ ಅವ್ರಿಗೆ ಪ್ಲೀಸ್ ಕರ್ಕೊಂಬರ್ರಿ ನಮ್ಗೆ ಸೌದಿ ಅರೇಬಿಯಾ ಇಲ್ಲಿ ಅರಬ್ಬಿ ಓದಕ್ಕೆ ಕಳಬೇಕಂದು ಹೇಳ್ಯಾರ ಅದಕ್ಕೆ ಅವ್ರಿಗೆ ಕರ್ಕೊಂಡು ಹೋಗ್ಯಾರ ಈಗ ಭಾಳ ತೊಂದರೆ ಕೊಡಕತ್ತಾರ ಅಂತ ಪ್ಲೀಸ್ ನಮ್ಮ ಮಮ್ಮಿ ಒಂದು ಸಲ ಮಾಡ್ಯಾರ ಇದು ತೊಂದರೆ ಕೊಡಕತ್ತಾರ ಅಂತ ಅವರು ಅವ್ರಿಗೆ ಕರ್ಕೊಂಬರ್ರಿ ಸರ್ ಮೂರು ತಿಂಗಳಾತು ಭಾಳ ಇದು ಕೊಡಕತ್ತಾರ ಅಂತ್ರಿ ಟಾರ್ಚರ್ ಮಾಡಕತ್ತಾರ ಅವರು ಅದಕ್ಕೆ ನಾವು ಸರ್ಕಾರಲಿಂದ ಪ್ಲೀಸ್ ದಯವಿಟ್ಟು ಕರಿಬಿಡ್ರಿ ನಮ್ಮ ಮಮ್ಮಿಗೆ ಒಂದೇ ಇದ್ದೀರಿ ನಾವು ನಮ್ಮ ಅಪ್ಪಾಜಿ ನಾವು ಮೂರು ಒಬ್ಬಾಕಿ ತಂಗಿ ಅದಾಳು ಒಬ್ಬಾಕಿ ತಮ್ಮ ಅದಾಳು ಒಬ್ಬ ನೆನಪು ಬರಾಗತೈತ್ರಿ ಅಳಕುತ್ತಾರ ಇಬ್ಬರು ನಮ್ಮ ಹೆಣ್ಣು ತಂಗಿಯವರು ಪ್ಲೀಸ್ ದಯವಿಟ್ಟು ಕರಿ ಬಿಡ್ರಿ ಮೂರು ತಿಂಗಳ ನೀವು ಟಚ್ ಹಂಗ್ ಮಾಡಾಗತ್ತ ಹಿಂಗ್ ಮಾಡಾಗತ್ತ ಇಲ್ಲ ಆಗತ್ತೆ ನಾನು ಹೇಳ್ತೀನಿ ಸಂಸ್ಕಾರ ಏಜೆಂಟ್ ಅವ್ರಿಗೆ ಮಾತಾಡಿದ್ರೆ ಏನ್ ಅನ್ನೋದು ಬಗೆಯ ರಚನೆ ಅಂತ ಹೇಳ್ಕೊಂತವ್ರಿಗೆ ಆನಂದ ಕರ್ಕೊಂಡು ಹೋಗಿದ್ರು ಕುರಾನ್ ಓದಿಸೋದು ಮಕ್ಕಳಿಗೆ ಸಮಸ್ಯೆ ಇದ್ದಾರ ಸಮಸ್ಯೆ ಐತಾ ದರದ್ರಿಗೂ ಯಾರ್ಯಾವ್ದವ್ರಿಗೂ ಸಮಸ್ಯೆ ಅಂತ ಕೇಳಿ ನೀವು ಹೆಸರು ದುಡ್ಡು ಕೊಟ್ಟಿದ್ರೆ ಎಷ್ಟು ಕೊಟ್ಟಿದ್ರಿ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರಿ ಪಾಸ್ಪೋರ್ಟ್ ವೀಸಾ ಅವರೇ ಮಾಡಿಸ್ಕೊಟ್ರ ಇಲ್ಲ ಶಂಶೇರ್ ಸರ್ ಅಂತ ಒಬ್ಬ ಏಜೆಂಟ್ ಸರ್ ಅವರು ಖುರಾನ್ ಶರೀಫ್ ಓದಿಸಾಕ ಮಕ್ಕಳಿಗೆ ಕಳಿಸ್ಬೇಕಂತ ಇದು ಮಾಡಿದ್ರಿ ಸರ್ ನಾವು ಆ ಥರ ಇಲ್ಲ ಚಾರ್ಲಿ ಚಲೋ ಐತಿ ಮಕ್ಕಳಿಗೆ ಓದಿಸೋದು ಅಷ್ಟೇ ಮತ್ತೇನಿಲ್ಲ ಅಲ್ಲಿ ಕೆಲಸ ಅಂತ ಹೇಳಿ ಇದು ರಿಕ್ವೆಸ್ಟ್ ಮಾಡಿ ಇದು ಮಾಡಿದ್ರೆ ಆಮೇಲೆ ಆಯ್ತು ಅಡ್ರಿ ಅಂತ ನಾವು ಗಂಡ ಹೆಂಡತಿ ಒಂದು ಪಾಸ್ಪೋರ್ಟ್ ಮಾಡಿಸಿ ಹೋಗ್ಬೇಕಂತ ಮಾಡಿದ್ವಿ ಆಮೇಲೆ ಮಕ್ಕಳ ಸಲುವಾಗಿ ನಾವು ಹೋಗಿಲ್ಲ ಅವರು ಕರೆ ಕಳಿಸಿದ್ರೆ ಅಂತ ಏನು ತ್ರಾಸು ಇದ್ದರೆ ನಾನು ವೀಸಾ ಕ್ಯಾನ್ಸಲ್ ಮಾಡಿ ಕಳಿಸ್ತೀನಿ ಅಂತ ವಾದ್ಯ ಮಾಡಿ ಕಳಿಸಿದ್ರೆ ಅಲ್ಲಿ ಹೋದಾಗ ಹಿಂಸಾ ಸರ್ ಮನೆ ಕೆಲಸ ಮಾಡಿಸಾಕೆ ತ್ರಾಸು ಕೊಡೋದು ಊಟಕ್ಕೆ ಕೊಡಲಾರ್ದು ಅರ್ಧ ಬ್ರೆಡ್ ಅರ್ಧ ರೊಟ್ಟಿ ಕೊಡೋದು ಹಿಂಗೆ ಮಾಡ್ಕೊತ ಹೋದ್ರಂತೆ ಫೋನ್ ಮಾಡ್ಕೊತಿದ್ರೆ ಒಳ್ಳ ಮಳ ಫೋನ್ ಕೊಡೋಕೆ ಹೋಗಬೇಡಿ ಅವ್ರು ನಮ್ಗೆ ಟಾರ್ಚರ್ ಮಾಡ್ತಾರಂತೆ ಹೇಳ್ಕೊತ ಹೋಗ್ಯಾರ ಅವರು ಆಮೇಲೆ ನಾವು ಫೋನ್ ಮಾಡಿದ ರಿಸು ಮಾಡಿ ಇಡ್ತಾರೆ ಆದರೆ ಕೊಡೋದಿಲ್ಲ ಈ ಥರ ಮಾಡಿ ಒಂದು ತಿಂಗಳ ಮನೆಯಾಗಿದ್ದು ಗೆಸ್ಟ್ ಹೌಸ್ನಾಗೆ ಮಕ್ಕಾಗ ಹೋಗಿ ಒಂದು ಗೆಸ್ಟ್ ಹೌಸ್ನಾಗಿ ಕಿಲಿ ಹಾಕಿ ದೀಡ್ ತಿಂಗಳಾಗಿ ಅವ್ರಿಗೆ ಒಂದು ಬ್ರೆಡ್ ನಾಯಿ ಬೀಸಿಂಗ ಆ ಥರ ಹಿಂಸೆ ಸಾರು ಮಾಡಿ ಇದು ಮಾಡಿದ್ರು ಆರಾಮಿಲ್ಲ ಇದನ್ನೆಲ್ಲ ಇಲ್ಲ ನನಗೆ ಏಜೆಂಟ್ ನಿಮ್ಗೆ ಇಂಡಿಯಾಲಿಂದ 4 ಲಕ್ಷ ರೂಪಾಯಿ ಕೊಟ್ಟಿನಿ 4 ಲಕ್ಷ ರೂಪಾಯಿ ಬಂದಾಗ ನಿಮಗೆ ಬಿಡ್ತೀನಿ ಅಂತ ಆ ರೂಮ್ನ ಕಿಲಿ ಹಾಕಿದ್ರೆ ನಾನು ನಿನ್ನೆ ರಾತ್ರಿ ನನಗೆ ಸಮಾಧಾನ ಆಗಿಲ್ಲ ಅಂತ ನಾನು ಒಂದು 100 ಸಲ ಕಾಲ್ ಮಾಡಾಗ ನಿನ್ನೆ ಮಕ್ಕನಾಗಿ ಹೋಗಿ ಬಿಟ್ಟು ಬಂದಾರಂತೆ ನನ್ನ 4 ಲಕ್ಷ ರೂಪಾಯಿ ಕೊಡೋ ಮಟ ಈ ರೂಮ್ನಾಗ ಇರ್ಬೇಕು ನೀನು ಅಂತ ಬಿಟ್ಟು ಬಂದಾರಂತೆ ಆ ಥರ ಸರ್ ಮನೆ ಕೆಲಸ ಮಾಡಿಸೋದು ಊಟಕ್ಕೊಳ್ಳಾರ ಮುಂಜಾನೆಯಿಂದ ಸಾಯಂಕಾಲ ರಾತ್ರಿ 12-3 ಗಂಟೆ ಮಟ ನಿದ್ದೆನೇ ಇಲ್ಲ ಆ ಥರ ಕೆಲಸ ಮಾಡಿಸ್ಕೊಳ್ಳೋದು ಅಲ್ಲಿ ಟೀಚಿಂಗ್ ಕರ್ಕೊಂಡು ಹೋಗ್ಯಾರ ಟೀಚಿಂಗ್ ಏನು ಇಲ್ಲ ಅಂತ ಸರ್ ಬರೀ ಮನೆ ಕೆಲಸ ಒರೆಸೋದು ಮನೆ ಕೆಲಸ ಮಾಡಿಸೋದು ಬಟ್ಟೆ ತೊಳೆಯೋದು ಇಂಥ ಕೆಲಸ ಮಾಡಿಸ್ಕೊಂತಿದ್ದಾರೆ ಆಮೇಲೆ ಚಾರ್ಲಿ ಏನು ಕೊಡೋದಿಲ್ಲ ಇಲ್ಲ ನನಗೆ ನಿಮ್ಗೆ ಬೇಡ 3 ತಿಂಗಳಾದಾಗ ಈ ರಾತ್ರಿ
ಈಗ ಪೇಮೆಂಟ್ ಇಲ್ಲ, ನನಗೆ ಸ್ವಲ್ಪ ಆರಾಮಿಲ್ಲ, ದವಾಖಾನೆಗೆ ತೋರಿಸ್ರಿ ಅಂದ್ರೂ ಬೇಡ ಬೇಡ ಅಂತ ಹೋಗಿ ಮಕ್ಕಳ ಗೆಸ್ಟ್ ಹೌಸ್ನಾಗ ಬಿಟ್ಟು ಬಂದಾರ. ಈಗ ಶಂಶರಿಗೆ ಎಷ್ಟು ದುಡ್ಡು ಕೊಟ್ಟಿದ್ರಿ? ನಾ 50,000 ರೂಪಾಯಿ ಕೊಟ್ಟಿದ್ದೆ ಸರ್. ಇಲ್ಲಿಂದ ಕೊಪ್ಪಳದಿಂದ ನಾವು ಹೋಗಿದ್ದ? ನೀವು ಕೊಪ್ಪಳದಿಂದ ಹೋಗಿದ್ದೆ. ನಿಮ್ಗೆ ಪರಿಚಯ ಬಂದಿದ್ದ? ಅವರು ಸೈಯದ್ ಅನ್ನುವ ಕಳ್ಸ್ಯಾನ ಸರ್, ಅಲ್ಲಿ ಇಲ್ಲೇ ಮಾಡಿ ಸರ್. ಅವ್ನು ದುಬೈಗೆ ಹೋಗಿ ಹೋಗ್ಯಾನ, ಇಲ್ಲ ಚಲೋ ಐತಿ ನೋಡಿ ಹೋಗ್ತಿರೇನೋ ಅಂತ ನಮಗೆ ಇದು ಪರಿಚಯ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ. ಆಯಿತು, ಒಂದು ಒಳ್ಳೆಯ ಕಾಲ ಅವಕಾಶ ಬಂದಿತ್ತು ನಮಗೆ ಹೋಗ್ಬೇಕಂತ ನಾವು ನಿರ್ಧಾರ ಮಾಡಿ ಹೋಗಿದ್ವಿ ಸರ್. ಅದು ಇಂಥ ಕೆಟ್ಟ ಕಾಲ ಬಂದಿತ್ತು ಅಂದ್ರೆ ನಾವು ಹೋಗ್ತಿದ್ದಿಲ್ಲ. ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಏನಿಲ್ಲ ಫೋನ್ ರಿಸೀವ್ ಮಾಡ್ತಾ ಮಾತಾಡ್ತಾನೆ. ನಾನು ಚೆನ್ನಾಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ನಮಗೆ ಹೇಳ್ತೀನಿ, ನೀವೇ ಸುಳ್ಳು ಹೇಳಿ ಅವ್ರಿಗೆ ಇದು ಮಾಡಾಕತ್ತೀರಿ ಅಂತ ಇದು ಮಾಡಿದೆ. ಸರ್ಲಿಂದ ಮಾತಾಡಿಸಿ ಹಚ್ಚಾಗೆ, ಇಲ್ಲ ಇವತ್ತು ನೀನು ಏನಾರು ಬಗೆಹರಿಸಿ ವಾಪಸ್ ತೀರ್ತಿಲ್ಲ ನಮ್ಮ ಬಗೆನಾರಿದಿಲ್ಲ ಅಂದಾಗ ನಾನು ಮಾತಾಡ್ತೀನಿ ಅಂತ ಇಷ್ಟು ಮಾತಾಡಿ ಹೇಳಿ ಫೋನ್ ಕಟ್ ಮಾಡಿಬಿಟ್ಟು. ಈಗ ನಿಮ್ಗೆ ಏನಾಗಬೇಕಂತ ಬಯಸ್ತೀರಿ? ಈಗ ನನಗೆ ಬೇಡ ಸರ್, ನನಗೆ ದುಡ್ಡು ಬೇಡ, ಏನು ಬೇಡ ನನಗೆ. ನಮ್ಮ ಮಿಸ್ಸಸ್ ನಮಗೆ ಚೆನ್ನಾಗಿ ಬಂದುಬಿಟ್ರೆ ಸಾಕು, ನಮ್ಗೆ ಮತ್ತೇನಿಲ್ಲ, ಮತ್ತಿದ್ರೆ ಉದ್ದೇಶ ನಮ್ಗೆ ಏನಿಲ್ಲ. ಇವ್ರಿಗೇನಿಲ್ಲ, ನಂಗೆ ಭಾಳ ತ್ರಾಸ ಇದೆ, ನನಗೆ ಆರಾಮಿಲ್ಲ, ಹೋಗಿ ಇವತ್ತು ನೀವು ನಿನ್ನೆ ಕಾಲ್ ಮಾಡಾಗ ನನಗೆ ಹೋಗಿ ಬಿಟ್ಟು ಬಂದಾರ ಅವರು ಗೆಸ್ಟ್ ಹೌಸ್ನ ಒಂದು ಮಕ್ಕ ರೂಮ್ನಾಗ, ಅಲ್ಲಿ ಇಂಡಿಯಾದ ಏಜೆಂಟ್ ಅವರು ಯಾ ನೀವು ಕೆಲಸ ರೊಕ್ಕ ಕೊಡಮಟ ಇಲ್ಲಿ ಬಿಡೋದಿಲ್ಲ ಅಂತಂದ್ರೆ ಊಟಕ್ಕೆ ಇವತ್ತೇ ಸ್ವಲ್ಪ ಕೊಟ್ಟಾರ, ಇವತ್ತು ಸ್ವಲ್ಪ ಹೋಟೆಲ್ ತುಂಬ ತಿಂದಿನಿ ನಾನು. ಇವ್ ದೀಡು ತಿನ್ನೋದಿಲ್ಲಿಂದ ಬರೀ ಬ್ರೆಡ್ ನಾಯಿ ಬೀಸಂಗೆ ಬೀಸಿ ಈ ಮಾಡ ಈ ಥರ ಮಾಡ್ಯಾರ ನಮ್ಗೆ. ಸ್ವಲ್ಪ ಫೋನ್ ಏನಿಲ್ಲ, ಇವ ನನ್ನ ಕರ್ಕೊಂಡ್ಬಿಡಿ ನನ್ಗೆ ಏನು ಅಂತ ಹೊಡೆದು ಬಡಿಯೋದು ಏನು ಮಾಡಿಲ್ಲ, ಹಿಂಸಾ ಸಾರ ದುಗ್ಸೋದು ಅದು ಮಾಡೋದು, ಕೆಲಸ ಮಾಡಲಿಲ್ಲ ಅಂದ್ರೆ ಇದು ಕೆಲಸ ನೀನು ಮುಂದೆ ನಿಂತು ಮಾಡಿಸೋದು, ಮೂರು ರಾತ್ರಿ ಒಟ್ಟು ನಿದ್ದೆ ಮಾಡಲಾರ್ದ ಇಂಥ ಹಿಂಸಾ ಸಾರ ಮಾಡಿ ಅವ್ರಿಗೆ ತೊಂದರೆ ಕೊಟ್ಟು ಅಲ್ಲಿ ಹೋಗಿ ಬಿಟ್ಟು ಬಂದಾರೆ. ಬಾಬಾಜಾನ್ ಇವರು ನಮ್ಮ ಕೊಪ್ಪಳದ ನಿವಾಸಿಗಳು. ಒಂದೂವರೆ ತಿಂಗಳಿಂದ ಇವರು ಮಿಸ್ಸಸ್ ಚಾಂದಿನಿ ಅಂತ, ಚಾಂದ್ ಸುಲ್ತಾನ್ ಅಂತೇಳಿ ಒಬ್ಬ ಏಜೆಂಟ್, ಸೌದಿ ಅರೇಬಿಯಾ ಏಜೆಂಟ್ರು ಇವ್ರನ್ನ ಸಂಪರ್ಕ ಮಾಡಿದ್ದಾರೆ. ಮಾಡಿ ಅಲ್ಲಿ ಅರಬ್ಬಿ ಶಿಕ್ಷಣಕ್ಕೆ ಇವರು ನಮಗೆ ಬೇಕಾಗ್ತಾರೆ, ಶಿಕ್ಷಣ ಮಕ್ಕಳಿಗೆ ನಾವು ಕೊಡಬೇಕಾಗಿದೆ, ಇವ್ರ ಥ್ರೂ ಕಳಿಸ್ಕೊಡ್ರಂತ ಇವ್ರು ಕೇಳ್ಕೊಂಡಿದ್ದಾರೆ. ಆರ್ಥಿಕ ಒಂದು ಇವ್ರಿಗೆ ಏನು ಕೊರತೆ ಇರೋದ್ರ ಒಂದು ಏನು ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋದ್ರಿಂದ ಇವರು ಒಂದು ಸ್ವಲ್ಪ ಸಹಾಯ ಆಗ್ಬೋದಂತ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಹೋದ ನಂತರ ಆ ಅಮ್ಮಗೆ ಭಾಳಷ್ಟು ಚಿತ್ರಮಿಸಿ ಕೊಡ್ತಾಯಿದ್ದಾರಂತೆ. ಮತ್ತು ಊಟ ಅವ್ರಿಗೆ ಸರಿಯಾಗಿ ಕೊಡ್ತಾಯಿಲ್ಲ, ಒಂದು ಬ್ರೆಡ್ಡು ಎರಡು ಬ್ರೆಡ್ ಕೊಟ್ಟು ಒಂದು ರೂಮ್ನಲ್ಲಿ ಕೂಡ ಹಾಕೋದು. ಆಮೇಲೆ ಈಗ ಆಯ್ಮ ಸ್ವಲ್ಪ ಅಂದರೆ ಅವರಿಗೆ ಉಲ್ಟಾ ನನಗೆ ಈ ಥರ ನೀವು ಮಾಡೋದಾರೆ ಹಾಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬೇರೆ ಕಡೆ ಹೋದು ಇಟ್ಟಿದ್ದಾರಂತ. ಇವತ್ತು 15 ದಿವಸದಿಂದ ಒಟ್ಟು ಫೋನ್ ಕಾಲ್ ಇದ್ದಿಲ್ಲ, ಇವತ್ತೇನು ಫೋನ್ ಕಾಲ್ ಮಾಡಿದಾರಂತ. ಅದು ನನ್ನ ಮಕ್ಕಳು ನಾನು ನೋಡಲೇಬೇಕು ಮಾತಾಡ್ಬೇಕಂದಮೇಲೆ ಮತ್ತು ಅವರು ಭಯಭೀತರಾಗಿದ್ದಾರೆ. ನಮ್ಮ ಇಲ್ಲಿಂದ ಕರೆಸ್ಕೋಬೇಕಂತೇಳಿ ಅವರು ಯಾರಿಗೆ ಹಸ್ಬೆಂಡ್ಗೆ ಒತ್ತಾಯ ಮಾಡಿದ್ದಾರೆ. ನಾನು ತೊಗೊಂಡಿದ್ದೀನಿ ಅವ್ರದ್ದು ಏನು ಏಜೆಂಟ್ರ ನಂಬರ್ ಕೊಟ್ಟಿದ್ದಾರೆ, ಮತ್ತು ಅಲ್ಲಿ ಇವ್ರ ಮಿಸ್ಸಸ್ ನಂಬರು ಮತ್ತು ಫೋಟೋ ತೊಗೊಂಡಿದ್ದೀನಿ. ನಮ್ಮ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅದರಲ್ಲ, ವಿದೇಶಾಂಗ ವ್ಯವಹಾರ ಮಂತ್ರಿ ಸುಷ್ಮಾ ಸ್ವರಾಜ್ ಅವ್ರನ್ನ ಮತ್ತು ಅನಂತಕುಮಾರ್ ಜೊತೆ ಮಾತಾಡಿ ಅವ್ರಿಗೊಂದು ಪರಿಹಾರ ಕಂಡು ಹಿಡಿತಕ್ಕಂಥ ಕೆಲಸ ಮಾಡಿ. ತುಮಾರಾ ಮೆನ್ಕಾ ಫೋಟೋ ಕಾರ್ಡ್ ಅಲೀಶಾ.